ಕಾಪು ಬಿಜೆಪಿ ಸಮರ ಕಾಂಗ್ರೆಸ್ಗೆ ಆಗುತ್ತಾ ವರ ಲಾಲಾಜಿ ಮೆಟರ್ಗೆ ಕೈ ತಪ್ಪುತ್ತಾ ಬಿಜೆಪಿ ಟಿಕೆಟ್ ಮೂವರ ನಡುವೆ ಯಾರಿಗೆ ಬಿಜೆಪಿ ವರಿಷ್ಠರ ಮಣೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಉಡುಪಿ ಜಿಲ್ಲೆ ಅಂತ ಬಂದಾಗ ಕಾಪು ರಿಸಲ್ಟ್ ಏನಾದ್ರು ಬದಲಾಯಿಸ್ಕೋಬಹುದಾ ಈ ರೀತಿ ಒಂದು ಲೆಕ್ಕಾಚಾರ ಕಾಂಗ್ರೆಸ್ಗೆ ಏನಾರು ಮಾಡಿಬಿಟ್ಟು ವಿನಯ್ ಕುಮಾರ್ ಸೋರ್ಕೆಯನ್ನು ಗೆಲ್ಲಿಸ್ಬೋದಾ ಅಂತ ಲಾಲಾಜಿ ಮೆಂಡನ್ ಇಲ್ಲಿ ಹಾಲಿ ಶಾಸಕರು ಪಿಯಿಂದ ಆದರೆ ಲಾಲಾಜಿ ಮೆಂಡನ್ಗೆ ಈ ಸಲ ಟಿಕೆಟ್ ಕೈ ತಪ್ಪುತ್ತೆ ಒಂದಷ್ಟು ಆಡಳಿತ ವಿರೋಧಿ ಅಲೆ ಇದೆ ಹಿಂದುತ್ವವನ್ನು ಸರಿಯಾಗಿ ಪ್ಲಸ್ ಮಾಡ್ಕೊಳ್ಳೋದ್ರಲ್ಲಿ ಅವರು ಸರಿಯಾಗಿ ವರ್ಕೌಟ್ ಮಾಡ್ತಿಲ್ಲ ಸಾಕಷ್ಟು ಲೆಕ್ಕಚಾರನ ಪಕ್ಷ ಡಿಸೈಡ್ ಮಾಡುತ್ತೆ ಆದರೆ ಒಂದು ಕಡೆ ಲಾಲಾಜಿ ಮೆಂಡನ್ ಕಡೆ ಯಶ್ಪಾಲ್ ಸುವರ್ಣ ಮತ್ತೊಂದು ಕಡೆ ಸುರೇಶ್ ಶೆಟ್ಟಿ ಗುರ್ಮೆ ಇವ್ರುಗಳು ನಾನೇ ಸ್ಪರ್ಧಿಸ್ಬೇಕು ವಿನಯ್ ಕುಮಾರ್ ಸ್ವರಕ್ಕೆ ವಿರುದ್ಧ ಅಂತ ಎಲ್ಲರೂ ಕಾಲಿಗೆ ಚಕ್ರ ಕಟ್ಕಂಡ್ ತಿರುಗಾಡ್ತಾವ್ರೆ ಎಸ್ಪೆಷಲಿ ಲಾಲಾಜಿ ಮೆಂಡನ್ ವರ್ಸಸ್ ಯಶ್ಪಾಲ್ ಸುವರ್ಣ ಟಫ್ ಕಾಂಪಿಟೇಷನ್ ಟಿಕೆಟ್ ವಿಚಾರದಲ್ಲಿ ಹೀಗಾಗಿ ಯಾರಿಗೆ ಟಿಕೆಟ್ ಆಗಬಹುದು ಅನ್ನೋ ಚರ್ಚೆ ಬಿಜೆಪಿಯಲ್ಲಿ ಟಿಕೆಟ್ ಚರ್ಚೆ ಕರಾವಳಿಯಲ್ಲಿ ಯಾರನ್ನ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ತಾರೆ ಕೆಪಾಸಿಟಿ ಬಿಜೆಪಿ ಅವ್ರಿಗೆ ಇದೆ ಹೌದು ಲಾಲಾಜಿ ಮೆಂಡನ್ ಸೀನಿಯರ್ ಶಾಸಕರವರು ಹೌದು ಅಂದ್ರೆ ಈಗ ಯಶ್ಪಾಲ್ ಸುವರ್ಣ ಹಿಂಗೆಲ್ಲ ಬೇರೆ ಬೇರೆ ಹೆಸರೆಲ್ಲ ಇದೆ ಗುರ್ಮೆ ಸುರೇಶ್ ಶೆಟ್ಟಿ ಗುರ್ಮೆ ಇವರೆಲ್ಲ ಬರ್ತಿದೆ ನೋಡ್ಬೇಕು ಬಿಜೆಪಿ ಏನ್ ಬೇಕಾದ್ರು ಚೇಂಜ್ ಆಗುತ್ತೆ ಅವ್ರು ಏನ ಬಿ ಮಾಡ್ತಾರೆ ಯಾರು ನೆಂಗ್ ಬೇಕಾದ್ರು ಮಾಡೋ ಕೆಪಾಸಿಟಿ ಇದೆ ನೀವು ಕರಾವಳಿ ಭಾಗ ಮಂಗಳೂರು ಏನಾರು ಕಾರ್ಯಕರ್ತರಾಗಿದ್ರೆ ಎಸ್ ಲಾಲ್ ಲಾಲಾಜಿ ಮೆಂಡನ್ ಬದಲು ಯೋಗೇಶ್ ಈಶ್ವರ್ ಅಂದ್ರೆ ನೀವ್ ಎಂ ಎಲ್ ಎ ಆಗ್ಬಹುದು ಅಂದ್ರೆ ಆ ಥರದಿದೆ ಬಟ್ ಆ ಬದಲಾವಣೆ ಅಂದ್ರೆ ನೆಗೆಟಿವ್ ಏನಿಲ್ಲ ಬಿಜೆಪಿಗೆ ಕರಾವಳಿ ಭಾಗ ಇಲ್ಲ ನಲ್ವತ್ತು ಪರ್ಸೆಂಟ್ ಐವತ್ ಪರ್ಸೆಂಟ್ ಸಾವಿರ ಇರ್ಬೋದು ಅವರಿಗೆ ಮಾನ ಮರ್ಯಾದೆ ಗೊತ್ತಲ್ಲ ಕೆಲವೊಂದು ವಿಷಯಗಳಲ್ಲಿ ಅವತ್ತು ಬಿಜೆಪಿ ಮೂರ್ ಮೂರ್ ಪಾಲ್ ಆದಾಗ ದಕ್ಷಿಣ ಕನ್ನಡ ಗೆದ್ದಿದ್ದು ಒಂದೇ ಹದಿಮೂರಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದೇ ಯಾವುದು ಸುಳ್ಯ ಮಾತ್ರ ಗೆದ್ದಿದ್ದು ಏಳರ ಆ ಎಂಟರಲ್ಲಿ ಏಳು ಗೆದ್ರು ಉಡುಪಿಲಿ ಕೂಡ ಹಂಗೆ ಆಯ್ತು ಸೊ ಆ ಥರದ ನೆಗೆಟಿವ್ ಏನಿಲ್ಲ ಗೆಲ್ತಿವಿನ ಭರವಸೆ ಇದೆ ಬಿಜೆಪಿ ಕಾಂಗ್ರೆಸ್ ಬಾರಿ ಫೇವರ್ ಇದೆ ಅಂತೇನಿಲ್ಲ ಈ ಟಿಕೆಟ್ ಕಚ್ಚಾಟ ಏನ್ ಮಾಡುತ್ತೆ ಅಂತ ಕಾದ್ ನೋಡ್ಬೇಕಷ್ಟೆ ಹೌದು ಬಟ್ ಈ ಒಂದ್ ಕಡೆ ಬಿಜೆಪಿ ಗೊಂದಲ ಮತ್ತೆ ಬಿಜೆಪಿ ವಿರೋಧಿ ಅಲೆ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಉಡುಪಿಲಿ ಹೀಗಾಗಿ ವಿನಯ್ ಕುಮಾರ್ ಸೋರ್ ಕೇಳಿ ಎರಡನೇದು ಅಲೆ ಅಂತಂದಾಗ ದೊಡ್ಡ ಮಟ್ಟ ಪಾರ್ಟಿ ಸಂಘರ್ಷ ಆಗಿ ಬೆಂಕಿ ಬಿದ್ರೆ ಮಾತ್ರ ಅವರೆಲ್ಲ ನೋಡೋದು ಹಿಂದುತ್ವ ಮೋದಿ ರಾಷ್ಟ್ರೀಯತೆ ದೇಶ ಅಂತ ನೋಡೋ ಓಟಾಕಾರ ಅವರೆಲ್ಲ ಅದಕ್ಕೆ ಇದಕ್ಕೂ ಸಂಬಂಧ ಏನಿಲ್ಲ ಅನ್ಕೋತೀನಿ ಎಸ್ ವೀಕ್ಷಕರಾಯ್ ಕಾಪು ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಶಾಸಕರು ಯಾರಾಗಬೇಕಂತ ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ನೋಡ್ತಿದ್ರು ಕೂಡ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗ್ಬೇಕು ಅನ್ನೋದನ್ನ ತಿಳಿಸಿ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಪ್ರತಿ ವಿಡಿಯೋ ಕೊನೆಯಲ್ಲಿ ಕರ್ನಾಟಕ ಟಿವಿಯಿಂದ ಒಂದು ಕೆಳಕಳಿಯ ಮನವಿ ಯೋಗ್ಯರನ್ನ ವಿಧಾನಸೌಧದ ಮೆಟ್ಲ ಹತ್ತುವಂತೆ ಮಾಡಿ ಅಯೋಗ್ಯರಿಗೆ ಅವಕಾಶ ಕೊಡಬೇಡಿ ಭ್ರಷ್ಟರಿಗೆ ದುರುಳರಿಗೆ ಯಾರಿಗೂ ಕೂಡ ವಂಶ ಪಾರಂಪರ್ಯ ರಾಜಕೀಯ ಮಾಡ್ತೀ ಅನ್ನೋರಿಗೆ ಟಿಕೆಟ್ ಕೊಡ್ಬೇಡಿ ಒಂದ್ ಲಿಸ್ಟ್ ಬನ್ನಿ ಅವರು ಪಕ್ಷೇತರ ಅಭ್ಯರ್ಥಿ ಆಗಿದ್ರು ಸರಿ ಪಕ್ಷವನ್ನ ಬಿಟ್ಟು ಜಾತಿಯನ್ನ ಬಿಟ್ಟು ಉತ್ತಮರನ್ನ ವಿಧಾನಸೌಧ ಮೆಟ್ಲನ್ನ ಹತ್ಸಿ ಏನ್ ಹೇಳ್ತೀರಿ ನೀವು ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರ ಕೊಟ್ಟ ಹಾಕ್ಬೇಡಿ ಯೋಗ್ಯರನ್ನ ವಿಧಾನಸೌಧ ಕಳ್ಸಿ ನಮ್ಮ ಕಳಕಳಿ ಎಲ್ಲ ಅಯೋಗ್ಯರೇ ನಿಂತಿರೋರೆಲ್ಲ ಶಿವವರೆ ಅಂತಂದ್ರೆ ನೋಟಾ ಓಟ್ ಹಾಕಿ ನೋಟಾ ಒತ್ತಿ ಹೌದು ಯಾಕೆಂದ್ರೆ ಜಿಡೀ ದೇಶಕ್ಕೆ ಸಂದೇಶ ಹೋಗ್ಬೇಕು ಹೌದು ನಮ್ಮ ಕ್ಯಾಂಡಿಡೇಟ್ ಗಳೆಲ್ಲ ಅಯೋಗ್ಯರೇ ಆಗ ಓಟ್ ಹಾಕಿಲ್ಲ ಅಂತ ಬಟ್ ನೋಟಾ ಅಂತ ಒಂದು ಆಪ್ಷನ್ ಇದೆಯಲ್ಲ ಒತ್ತಿ ಯಾಕಂದ್ರೆ ಉತ್ತಮರ ಆಯ್ಕೆ ಆಗ್ಬೇಕು ಯೋಗ್ಯರು ವಿಧಾನಸೌಧಕ್ಕೆ ಬರಬೇಕು ಇದು ನಮ್ಮ ಕರ್ನಾಟಕ ಟಿವಿ ಕಳಕಳಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ